ಸಕ್ರೆ ಬಿಟಿವಿ ನ್ಯೂಸ್ ಗೆ ಸ್ವಾಗತ ಬಿಜೆಪಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳು ನೋಡಲೇಬೇಕಾಗಿರುವಂತಹ ಸ್ಟೋರಿ ಇದು ಯಾಕೆ ಅಂತಂದ್ರೆ ಎಲೆಕ್ಷನ್ ನಲ್ಲಿ ಕರ್ನಾಟಕದಲ್ಲಿ ಗದ್ದುಗೆ ಏರಬೇಕು ಅಂತಂದ್ರೆ ಕೆಲವೊಂದು ವಿಚಾರಗಳಲ್ಲಿ ತುಂಬಾ ಗಮನ ಹರಿಸಬೇಕಾಗುತ್ತೆ ಯಾಕೆ ಅಂತಂದ್ರೆ ಈ ಕರ್ನಾಟಕದಲ್ಲಿ ಎಲೆಕ್ಷನ್ ಗೆಲ್ಲಬೇಕು ಅಂದ್ರೆ ಪ್ರಮುಖವಾಗಿ 50 ಸೀಟುಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಪಾರಂಪರಿಕವಾಗಿ ಅದು ವೈಯಕ್ತಿಕವಾಗಿ ಕೆಲವೊಂದು ಸೀಟುಗಳು ಎಷ್ಟೇ ವರ್ಷಗಳು ಉರುಳಿದರೂ ಕೂಡ ಅದು ಒಂದೇ ಪಾರ್ಟಿಗೆ ಸೀಮಿತವಾಗಿರುತ್ತೆ ಆದರೆ ಅದನ್ನ ಹೊರತುಪಡಿಸಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಕಾನ್ಸಂಟ್ರೇಟ್ ಮಾಡಿದರೆ ನಿಜಕ್ಕೂ ಕೂಡ ಈ ಬಾರಿ ಗದ್ದಿಗೆಯನ್ನ ಏರೋದಕ್ಕೆ ಈಜಿ ಆಗುತ್ತೆ ಅನ್ನೋದು ನಾವು ಮಾಡಿದಂತ ಬಿಟಿವಿಯ ಮೆಗಾ ಸರ್ವೆಯಲ್ಲಿ ಹೊರಬರ್ತಾ ಇರುವಂತ ವಿಚಾರಗಳು ಅಂದರೆ ಮೂರು ರಾಜಕೀಯ ಪಕ್ಷಗಳು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು 50 ಸೀಟುಗಳಲ್ಲಿ ಯಾಕೆ ಅಂದ್ರೆ ನಿಮಗೆ ಗೊತ್ತಿದೆ ನಿಮ್ಮ ಲೆಕ್ಕಾಚಾರದಲ್ಲಿ ನಿಮ್ಮ ಸರ್ವೆಯಲ್ಲಿ ಈಗಾಗಲೇ ನಿಮಗೆ ಗೊತ್ತಾಗಿದೆ ನೀವು ಎಷ್ಟು ಸೀಟುಗಳನ್ನ ಗೆಲ್ತೀರಾ ಅಂತ ಮತ್ತು ಯಾವ ಸೀಟುಗಳು ಪಕ್ಕ ಗೆಲ್ತೀವಿ ಅನ್ನೋ ಲೆಕ್ಕಾಚಾರ ನಿಮ್ಮ ಬಳಿ ಇದೆ ಆದರೆ ಬಹಳಷ್ಟು ಕ್ಷೇತ್ರಗಳಲ್ಲಿ 50-50 ಚಾನ್ಸಸ್ ಇದೆ ಅದರಲ್ಲಿ ಯಾರು ಎಕ್ಸ್ಟ್ರಾ ದಮ್ ಹಾಕ್ತಾರೆ ಎಕ್ಸ್ಟ್ರಾ ಶಕ್ತಿ ಹಾಕ್ತಾರೆ ಎಕ್ಸ್ಟ್ರಾ ಬೇರೆ ರೀತಿಯಾದಂತ ಕಾರ್ಯತಂತ್ರವನ್ನ ಅವರು ಹೆಣಿತಾರೋ ಅವರು ವಿನ್ ಆಗ್ತಾರೆ ಹೀಗಾಗಿ ಆ 50 ಕ್ಷೇತ್ರಗಳು ಏನಿವೆ ಆ 50 ಕ್ಷೇತ್ರಗಳು ತುಂಬಾ 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 ಇಂಪಾರ್ಟೆಂಟ್ ಹಾಗಾದ್ರೆ ರಾಜ್ಯ ರಾಜಕಾರಣದಲ್ಲಿ ಪ್ರಸಕ್ತ ಆ 50 ಸೀಟ್ಗಳು ಯಾವು ಯಾವ ಭಾಗದಲ್ಲಿ ಇವೆ ಮತ್ತು ಅವುಗಳನ್ನು ಹೇಗೆ ಆ ಲೆಕ್ಕಾಚಾರವನ್ನು ಬದಲಾಯಿಸಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಬಿಟಿವಿ ಬಳಿ ಇದೆ ಪಕ್ಕ ಸ್ಟ್ಯಾಟಿಸ್ಟಿಕ್ಸ್ 224 ಅಲ್ಲ ನೀವು ಕಾನ್ಸಂಟ್ರೇಟ್ ಅಥವಾ ನೀವು ಗೆಲ್ಲಬೇಕಾಗಿರೋದು ಆ 50 ಸೀಟ್ಗಳು ಯಾವವು 50 ಸೀಟ್ಗಳು ಬನ್ನಿ ನೋಡೋಣ ಬಿಟಿವಿ ಮೆಗಾ ಸಮೀಕ್ಷೆ ನಿಮಗೆ ಗೊತ್ತೇ ಇದೆ ವೀಕ್ಷಕರೇ ಬಿಜೆಪಿ 95-105 ಕಾಂಗ್ರೆಸ್ 80-85 ಜೆಡಿಎಸ್ 25-30 ಅದರ್ಸ್ 2-3 ಹಾಗಾದ್ರೆ ಕರ್ನಾಟಕದ ಗದ್ದುಗೆಯನ್ನ ಅಥವಾ ಕರ್ನಾಟಕದ ಗದ್ದುಗೆಯ ಭವಿಷ್ಯವನ್ನ ನಿರ್ಧರಿಸಬೇಕಾದಂತಹ ಸೀಟ್ಗಳು ಕೇವಲ 50 ಈ 50 ಕ್ಷೇತ್ರಗಳಲ್ಲಿ 15 ಕ್ಷೇತ್ರಗಳು 50-50 ಕ್ಷೇತ್ರಗಳು ಅಂದ್ರೆ ಚುನಾವಣಾ ಫಲಿತಾಂಶ ಐದರ್ ಬಿಜೆಪಿ ಅಥವಾ ಕಾಂಗ್ರೆಸ್ ಯಾರ ಕಡೆ ಬೇಕಾದರೂ ಆಗಬಹುದು ಅಂತ ಕ್ಷೇತ್ರಗಳು 15 ಕ್ಷೇತ್ರಗಳು ಇನ್ನು 30 ಕ್ಷೇತ್ರಗಳಲ್ಲಿ ಗೆಲುವಿಗೆ ತುಂಬಾ ನ್ಯಾರೋ ಚಾನ್ಸಸ್ ಇದೆ ಅಂದ್ರೆ ಗೆಲುವಿನ ಅಂತರ ತುಂಬಾ ಕಡಿಮೆ ಇದೆ 2000 3000 1500 ಈ ರೀತಿ ಕಡಿಮೆ ಅಂತರಗಳಿಂದ ಗೆಲ್ಲಬಹುದಾದಂತಹ ಕ್ಷೇತ್ರಗಳು ಕೂಡ ಇವೆ ಸೋ ಲೇಟೆಸ್ಟ್ ಸಮೀಕ್ಷೆಯ ಪ್ರಕಾರ ಅತಂತ್ರ ಪರಿಸ್ಥಿತಿ ಮತ್ತೆ ನಿರ್ಮಾಣ ಆಗುತ್ತೆ ಹಿಂದೆ ಚುನಾವಣೆ ನಡೆದರೆ ಅಪ್ ಟು 18-2023 ವರೆಗೆ ಮಾಡಿದಂತಹ ಸಮೀಕ್ಷೆಯಲ್ಲಿ ಮತ್ತೆ ಅತಂತ್ರ ಫಲಿತಾಂಶ ಬರಬಹುದು ಅನ್ನುವಂತಹ ಲೆಕ್ಕಾಚಾರ ಸಿಕ್ಕಿದೆ ಬಿಜೆಪಿ ಮುಂದೆ ಇದ್ರೂ ಕೂಡ ಅದಕ್ಕೆ ಸುಮಾರು 15 ಸೀಟ್ಗಳು ಬೇಕಾಗಿವೆ ಕಾಂಗ್ರೆಸ್ಗೆ 25+ ಸೀಟ್ಗಳು ಬೇಕು ಜೆಡಿಎಸ್ ಎಕ್ಸ್ಟ್ರಾ ಒಂದು 10 ಸೀಟ್ ಗೆದ್ರೂ ಕೂಡ ಕಿಂಗ್ ಅಥವಾ ಕಿಂಗ್ ಮೇಕರ್ ಆಗುವಂತಹ ಚಾನ್ಸಸ್ ಇದೆ ಹಾಗಾದ್ರೆ ಆ 50 ಕ್ಷೇತ್ರಗಳು ಯಾವುವು
ಯಾವ ಪಾರ್ಟಿಗಳು ಈ ಕ್ಷೇತ್ರಗಳಲ್ಲಿ ಸಣ್ಣ ಪುಟ್ಟ ಪಾರ್ಟಿಗಳು ಯಾವ ಪಕ್ಷಕ್ಕೆ ತುಂಬಾ ದೊಡ್ಡ ಆಘಾತವನ್ನ ಕೊಡ್ತಾ ಇವೆ ಆ ಪಕ್ಷಗಳು ಯಾವುವು ಆ ಪಕ್ಷಗಳನ್ನ ಹೇಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ಮ್ಯಾನೇಜ್ ಮಾಡ್ಕೊಳ್ಳಬೇಕು ತುಂಬಾ ನ್ಯಾರೋ ಮಾರ್ಜಿನ್ ಇರುವಂತ ಕ್ಷೇತ್ರಗಳು ಯಾವುವು 50-50 ಚಾನ್ಸಸ್ ಇರುವಂತ ಕ್ಷೇತ್ರಗಳು ಯಾವುವು ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವೀಕ್ಷಕರೇ ಇವತ್ತು 8 ಗಂಟೆಗೆ ಆ ಎಲ್ಲ ಕ್ಷೇತ್ರಗಳನ್ನ ನಿಮ್ಮ ಮುಂದೆ ಇಡ್ತೀವಿ ನಾವು ಆ 50 ಕ್ಷೇತ್ರಗಳು ಅಷ್ಟೇ ಅಲ್ಲ ಆ 15 ಕ್ಷೇತ್ರಗಳು ಮತ್ತು ಯಾವ ಯಾವ ಸಣ್ಣ ಸಣ್ಣ ಪಾರ್ಟಿಗಳು ಯಾವ ಯಾವ ದೊಡ್ಡ ರಾಷ್ಟ್ರೀಯ ಪಾರ್ಟಿಗಳ ಓಟ್ಗಳನ್ನು ಕದಿಯೋದಕ್ಕೆ ರೆಡಿಯಾಗಿ ನಿಂತಿವೆ ಆ ಪಾರ್ಟಿಗಳು ಯಾವುವು ಮತ್ತು ಆ ಕ್ಷೇತ್ರಗಳು ಯಾವುವು ಇಂಡಿಪೆಂಡೆಂಟ್ ಆಗಿ ಗೆಲ್ಲುವಂತಹ ಕ್ಷೇತ್ರಗಳು ಯಾವುವು ಇದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಇವತ್ತು 8 ಗಂಟೆಗೆ ಪ್ರಸಾರವಾಗುವಂತ ಬಿಗ್ ಡಿಬೇಟ್ ನಲ್ಲಿ ನಾನು ನಿಮ್ಮ ಮುಂದೆ ಇರ್ತೀನಿ ತಪ್ಪದೆ ತಪ್ಪದೆ ವೀಕ್ಷಿಸಿ